ಯಾಕೆ ಈ ದೇಗುಲವನ್ನು ನಿಮಗೆ ತೋರಿಸ್ತಾ ಇರೋದಂದ್ರೆ, ಇದು ಮಧುಗಿರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇಗುಲ. ನಿಮಗೆ ಮೊದಲೇ ಒಂದು ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಗೂಗಲ್ ವರ್ಕನ್ನು ತೋರಿಸಿದ್ದೆ. ಏನಂದರೆ, ಆ ಅಕ್ಷಾಂಶ ರೇಖಾಂಶಗಳನ್ನು ಪರಿಶೀಲನೆ ಮಾಡುವಾಗ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಿಂದ ಅನೇಕ ಕಡೆ ಕಲಶ ಎತ್ಕೊಂಡೋಗಿ ದೇವಸ್ಥಾನಗಳು ಮಾಡಿದ್ದಾರೆ. ಹಾಗೆ ಮಾಡಿರೋ ದೇವಸ್ಥಾನಗಳಲ್ಲಿ ಕಾಂಬೋಡಿಯಾ ವಿಷ್ಣು ದೇವಸ್ಥಾನ ಒಂದು. ಸಮುದ್ರ ದಾಟಿ ಹೋಗಬೇಕು, ಆ ಕಾಲದಲ್ಲಿ ಆಕಾಶಯಾನ ಇದ್ದಿದ್ದಕ್ಕೆ ಉದಾಹರಣೆ ಇದ್ದಿರ್ಬೋದು. ಆ ಆಕಾಶಯಾನಗಳು ಅಕ್ಷಾಂಶ ರೇಖಾಂಶಗಳ ದೆಸೆಯಿಂದ ಚಲನೆಯಲ್ಲಿತ್ತು ಅಂತ ಅನಿಸತ್ತೆ. ಹೇಗೆ ಧರ್ಮಸ್ಥಳದ ದೇವರನ್ನು ಕದ್ರಿಯಿಂದ ಅಣ್ಣಪ್ಪ ದೇವರು ಹೊತ್ಕೊಂಡೋಗಿದ್ರೋ, ಹಾಗೆ ತಿರುಪತಿಯ ಕಲಶವನ್ನು ಇಲ್ಲೆಲ್ಲ ಹೊತ್ಕೊಂಡೋಗಿದ್ರು. ಆ ಕಾಂಬೋಡಿಯಾ ಮತ್ತು ತಿರುಪತಿ ದೇವರ ಗೋಪುರದ ರೇಖೆಯನ್ನು ಪಶ್ಚಿಮಕ್ಕೆ ಕಂಟಿನ್ಯೂ ಮಾಡಿದಾಗ ಕುಂದಾಪುರದವರೆಗೂ ಹೋಗುತ್ತೆ. ಕುಂದಾಪುರದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಆ ರೇಖೆ ಹಾದು ಹೋಗುವ ಮಧುಗಿರಿ ಬೆಟ್ಟ ಇವನು ಕಣ್ಣು ಸೆಳೆಯಿತು. ಹಾಗಾಗಿ ಇಂದು ಮಧುಗಿರಿಗೆ ನಾವು ದೇವರ ದರ್ಶನ ಮತ್ತು ಬೆಟ್ಟದ ದರ್ಶನಕ್ಕೆ ಅಂತ ಬಂದ್ವಿ. ಇವನಿಗೆ ಗೊತ್ತಿರಲಿಲ್ಲ ಮಧುಗಿರಿಲಿ ವೆಂಕಟೇಶ್ವರ ದೇವಸ್ಥಾನ ಇದೆಯಂತ. ಇಲ್ಲಿಗೆ ಬಂದು ನೋಡಿದ್ರೆ ತಿರುಪತಿ ವೆಂಕಟೇಶ್ವರನಿಗಿಂತ ಒಂದಿಂಚು ಎತ್ತರ ಇರುವಂತಹ ಮಧುಗಿರಿಲಿ ಹಳೇ ಪುರಾತನ ದೇಗುಲ ಒಂದಿದೆ ಅಂತ ಗೊತ್ತಾಯಿತು. ಇಲ್ಲಿಗೆ ಬಂದು ನೋಡಿದ್ರೆ ತಿರುಪತಿಯನ್ನು ಪ್ರತಿಬಿಂಬಿಸುವ ದೇಗುಲವಾಗಿತ್ತು. ತಿರುಪತಿಯಲ್ಲಿ ಹೇಗಿದೆಯೋ ದೇವಾಲಯ ಪ್ರಾಂಗಣ, ಆಯತನ, ದೇವಾಯತನ, ವಾಸ್ತುಶಿಲ್ಪ, ಹಾಗೆ ಇಲ್ಲಿ ಮಾದರಿಯಲ್ಲಿ ಕಟ್ಟಲಾಗಿದೆ. ಅದು ಈಗಲ್ಲ, ಅಂದರೆ ಆಗಿನ ಕಾಲದವರಿಗೆ ಈ ರೇಖೆಯ ವಿಷಯ ಗೊತ್ತಿತ್ತಲ್ವಾ, ಈ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾರದು. ಇದು ಮಧುಗಿರಿಯಲ್ಲಿರುವ ತಿರುಪತಿ ದೇವರನ್ನು ಹೋಲುವಂತಹ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಿಮಗೆ ತಿಳಿಸ್ಬೇಕು ಅಂತ ಮಾಡಿದ್ದು. ಈ ದೇವಸ್ಥಾನ ನೀವೆಲ್ಲ ಬಂದು ನೋಡಿ, ಇದಕ್ಕಿಂತ ಉದಾಹರಣೆ ಇದೆಯಾ? ಈ ದೇವಸ್ಥಾನ ನೀವು ಬಂದು ಬೆಂಗಳೂರಿಂದ ನೋಡಬೇಕು ಅಂದರೆ ಸುಮಾರು, ನಮಸ್ತೆ, ಪುರೋಹಿತರು ಬಂದರು, ಅವ್ರನ್ನ ಮಾತಾಡೋಣ. ದೇವ್ರ ಥರ ವ್ಯಕ್ತಿ, ಬನ್ನಿ ಸರ್. ಸರ್, ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿ, ಲೈವಲ್ಲಿದೆ. ಹಾಂ, ತೆಗೆದು ಬಿಡಿ. ಹಾಂ, ಈ ಮಧುಗಿರಿ ಅನ್ನೋದು ತುಮಕೂರು ಡಿಸ್ಟಿಕ್ನಲ್ಲಿದೆ. ಹಾಂ, ಈ ಊರು ವಿಶೇಷ ಏನಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಮೂರು ದೇವತೆಗಳಲ್ಲಿ ಅತಿ ಮುಖ್ಯವಾಗಿರ್ತವೆ, ಅಂದರೆ ಶಕ್ತಿ ಮತ್ತು ಶಿವ ವಿಷ್ಣು. ಶಕ್ತಿ ಅಂದರೆ ಪರಾಶಕ್ತಿ, ಅಂದರೆ ಈ ಪ್ರಕೃತಿಯಿಂದ ಮಾಡಲ್ಪಟ್ಟಂಥ ನಮ್ಮ ಶರೀರ ಎಲ್ಲ ಮೂಲ ಪ್ರಕೃತಿ ಎಂತಕ್ಕಂತಹ ಒಂದು ಶಕ್ತಿಯಿಂದಲೇ ತಯಾರಾಗಿ ಭೂಮಂಡಲಕ್ಕೆ ಬರುತ್ತೆ. ಆ ಭೂಮಂಡಲಕ್ಕೆ ಬಂದಾಗ ಬರೀ ಶರೀರ ಇದ್ದರೆ ಸರಿ ಇಲ್ಲ, ಆದರೆ ಆ ಶರೀರ ಚೈತನ್ಯಗೊಳ್ಬೇಕಾದ್ರೆ ಆತ್ಮ ಬೇಕು. ಆತ್ಮಕ್ಕೆ ಅಧಿದೇವತೆ ಆದಂಥವನು ಶಿವ. ಶಿವ ಏನು ಮಾಡ್ತಾನೆ, ತನ್ನ ಒಬ್ಬ ಆತ್ಮದ ಪಾಪ ಪುಣ್ಯಗಳನ್ನು ಬೇರ್ಪಡಿಸಿ ಒಂದು ತಕಡಿಯರು ಅಂದರೆ ಸಮತಟ್ಟಾಗಿ ಮಾಡಿ ಆ ವ್ಯಕ್ತಿಯ ಆತ್ಮದ ಒಂದು ಯಾವ ಕರ್ಮ ಜಾಸ್ತಿ ಇರುತ್ತೋ, ಅಂದರೆ ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ, ಅದಕ್ಕೆ ಒಳ್ಳೆಯ ಮಾರ್ಗವನ್ನು ಕೊಡ್ತಾನೆ. ಶುಭಂ ಕರೋತಿ ಇತಿ ಶಂಕರ. ಓಕೆ, ಯಾವಾಗಾಯಿತು ಈ ದೇವಸ್ಥಾನ ಇಲ್ಲಿ ಹೇಳ್ತಾರೆ? ಆ ಕಾರ್ಯ ಆದ ಅಂದರೆ ಅದು ಮಾರ್ಗದಲ್ಲಿ ಹೋದಾಗ ನಮಗೆ ಫಲಿತ ಕೊಡೋದು ಮಹಾವಿಷ್ಣು. ಈ ಮೂರು ಈ ಕ್ಷೇತ್ರದಲ್ಲಿ ಇದೆ. ಓ, ಅದೇ ವಿಶೇಷ. ಅಂದರೆ ಈ ದೇವಸ್ಥಾನ ಆಗಿರೋದು ಬಂದು ಸ್ವಯಂಭೂಮೂರ್ತಿ ಈಶ್ವರನಿಂದ ಸ್ವಾಮಿ ಬಂದು ಕೆರೆಯಲ್ಲಿ ಸಿಕ್ಕಿರೋದು ದೇವರು, ಕನಸಿನಲ್ಲಿ ಬಂದು ರಾಮದೇವರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ದೇವಾಲಯ ಕಟ್ಟಿದ್ದು. ರಾಮದೇವರನ್ನ ಪ್ರತಿಷ್ಠೆ ಮಾಡೋಕ್ಕಾಗಲ್ಲ. ಆನಂತರ ಈ ದೇವರನ್ನ ಈ ದೇವರು ಕನಸಿನಲ್ಲಿ ಬಂದು ಪಾಳ್ಳೆಗಾರರಿಗೆ, ನಾನು ಈ ಮಣಿಕ್ಷರ ಕೆರೆ, ಯಾವ ಪಾಳ್ಳೆಗಾರರು? ಉಮ್ಮಡಿ ಚಿಕ್ಕಪ್ಪೇಗೌಡರು. ಓಕೆ, ಎಷ್ಟು ವರ್ಷ ಆಯ್ತು? 700 ವರ್ಷ. 700 ವರ್ಷ ಆಯ್ತು ಅಂತ ಕೇಳಿದ್ರೆ, ವಾವ್, ರಾಮಾನುಜರ ನಂತರ 300 ವರ್ಷಗಳ ನಂತರ ಅಂದ್ರೆ ಹೇಳಿ. ಹಾಗಾಗಿ ಇದು ದೇವರು ಕೆರೆಯಲ್ಲಿ ಸಿಕ್ಕಿರೋದು. ಆ ದೇವರನ್ನ ತಗೊಂಡು ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಿದಾಗ ಇಲ್ಲಿ ಉತ್ಸವ ಮೂರ್ತಿ ಪರವಾಸ ದೇವರಾಗಿರ್ತಾರೆ. ಪರವಾಸ ದೇವರು ಅಂದ್ರೆ ಸರ್ವತ್ರ ವಸತೈರಿ ವಾಸುದೇವ ಅಂತ, ಎಲ್ಲಾ ಕಡೆ ವ್ಯಾಪಿಸಿರ್ತಕ್ಕಂಥವನೇ ವಾಸುದೇವ. ಅವರಿಂದಲೇ ಈ ಬ್ರಹ್ಮಾಂಡ ಪ್ರಪಂಚ ಎಲ್ಲ ಸೃಷ್ಟಿಯಾಗಿತ್ತು, ಮತ್ತೆ ಅವಲ್ಲೇ ವಿಲೀನವಾಗ್ಬಿಡುತ್ತೆ. ನೋಡಿ, ದೇವರು ತಾನೇ ಮಾಡಿಸ್ಕೊಂಡಂಥ ದೇಗುಲ ಇದು ಅಂತ ಗೊತ್ತಾಯಿತು. 700 ವರ್ಷಗಳ ಹಿಂದೆ ತಿರುಪತಿ ವೆಂಕಟೇಶ್ವರನ ಪ್ರತಿ ರೂಪನೇ ಇಲ್ಲಿದೆ.
ಅದು ಇದು ಯಾವ ಕಾಕತಾಳಿಯ ವೆಂಕಟೇಶ್ವರನ ತಿರುಪತಿಯ ಗೋಪುರ ಮತ್ತು ಈ ಗೋಪುರ ಎರಡು ಒಂದೇ ಲೈನಲ್ಲಿ ಬರೆದು ಈ ಅಹೋರಾತ್ರನಿಗೆ ತುಂಬ ಅಚ್ಚರಿ ಮೂಡಿಸಿತ್ತು. ಅದು ಅದರ ದೆಸೆಯಿಂದ ಇವತ್ತು ಇದನ್ನು ಮಾಡಲಾಗಿದೆ. ಈ ದೇವಸ್ಥಾನ ನಿಮಗೆ ತೋರಿಸ್ತಾ ಇರೋದು ನಮ್ಮ ಕರ್ನಾಟಕದಲ್ಲೇ ಇಂಥ ವಿಸ್ಮಯವಾದ ವಿಚಾರಗಳಿರುವಾಗ ಮಧುಗಿರಿ ಬೆಟ್ಟ, ಏಕಶಿಲಾದ್ರಿ ಬೆಟ್ಟ, ಅದು ಅದ್ಭುತವಾದ ಬೆಟ್ಟ. ಅದು ಸಿಗೀರಿಯಾದಲ್ಲಿ ಅಂಥದ್ದೇ ಒಂದು ರಾವಣಾಸುರನ ಬೆಟ್ಟ ಇದೆ ಶ್ರೀಲಂಕಾದಲ್ಲಿ. ಅದನ್ನು ನೋಡೋಕ್ಕೆ ವಿಶ್ವದ ಮೂಲೆ ಮೂಲೆಗಳಿಂದ ಹೋಗ್ತಾರೆ. ಬಟ್ ಈ ಮಧುಗಿರಿ ಬೆಟ್ಟನ ಬೆಂಗಳೂರಿಗೆ ಹತ್ತಿರ ಇದ್ದರೂ ನೀವು ಯಾರೂ ಬಂದು ನೋಡ್ತಾ ಇಲ್ಲ. ಒಂದು ವಾರದಲ್ಲಿ ನಿಮ್ಗೆ ಹಬ್ಬಬ್ಬ ಅಂದರೆ 1,000 ರೂಪಾಯಿ ಕೂಡ ಖರ್ಚಾಗಲ್ಲ, 500 ರೂಪಾಯಿಲಿ ಬಂದು ಹೋಗ್ಬೋದು. ಹೀಗಿದ್ದರೂ ಮಧುಗಿರಿ ಬೆಟ್ಟ ನೋಡಿಲ್ಲ ನೀವು? ನಮ್ಮಲ್ಲಿರುವ ಕ್ಷಾತ್ರ ತೇಜವನ್ನು ಪುರುಷತ್ವದ ಪರೀಕ್ಷೆ ಆಗಿಬಿಡುತ್ತೆ ಆ ಬೆಟ್ಟ ಹತ್ತಿದ್ರೆ. ಸ್ನೇಹಿತರೊಡನಿಗೆ ಹತ್ತಿ ಇಳಿದಾಗ ಗೊತ್ತಾಯಿತು. ನೀವು ಯಾರು ಮಿಸ್ ಮಾಡಿಬಿಡಿ ಮಧುಗಿರಿ ಬೆಟ್ಟ ನೋಡಿ, ಈ ದೇವರ ದರ್ಶನ ಮಾಡಿ. ಧನ್ಯವಾದ. ಅಹೋರಾತ್ರ.